ನಾಡಿನ ಅಧಿದೇವತೆ ಲಕ್ಷಾಂತರ ಭಕ್ತರ ಇಷ್ಟದೈವ ಆದಿಶಕ್ತಾತ್ಮಕ ಶ್ರೀ ಬಿಂಡಿಗ ದೇವಿರಮ್ಮನ ದೀಪೋತ್ಸವ ಇದೇ ಅಕ್ಟೋಬರ್ 24ರಿಂದ 27ರವರೆಗೆ ಒಟ್ಟು 4 ದಿನ ನಡೆಯಲಿದೆ ಎಂದು ದೇವಿರಮ್ಮನ ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ಕುಲಶೇಖರ್ ತಿಳಿಸಿದ್ದಾರೆ. ಇಂದು ಮಲ್ನಾಡ್ ಟಿವಿಯೊಂದಿಗೆ ಮಾತನಾಡಿದ ಅವರು, ದೇವಿರಮ್ಮನ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ. ಆದರೆ ದೇವಸ್ಥಾನಕ್ಕೆ ಬರುವ ಭಕ್ತರು ಪ್ಲಾಸ್ಟಿಕ್ ಬಳಸದೆ ಸ್ವಚ್ಛತೆಯನ್ನ ಕಾಪಾಡಬೇಕೆಂದು ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ, ದೇವಸ್ಥಾನ ಆಡಳಿತ ಸಮಿತಿ, ಗ್ರಾಮಸ್ಥರು ಹಾಗೂ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಚರ್ಚೆ ಮಾಡಿದ್ದು, ದೀಪೋತ್ಸವಕ್ಕೆ ಬರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಊಟ ತಿಂಡಿ ನೀರು ಹಾಗೂ ಸಾರಿಗೆಗೆ ಕೆಎಸ್ಆರ್ಟಿಸಿ ಬಸ್ಸಿನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದರು. 23ರ ರಾತ್ರಿ ಬೆಟ್ಟಕ್ಕೆ ತೆರಳಲು ಅವಕಾಶವಿದ್ದು, ಈ ವರ್ಷ 80,000ಕ್ಕೂ ಅಧಿಕ ಭಕ್ತರು ದೀಪೋತ್ಸವದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಎಂದರು. ಪಾದರಿಕ್ಷೆಗಳನ್ನ ಧರಿಸದೆ ಬರಿಗಾಲಿನಲ್ಲಿ ಬೆಟ್ಟ ಹತ್ತುವುದು, ಬೆಟ್ಟದ ಮೇಲೆ ಪಟಾಕಿ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಲಾಗಿದ್ದು, ಭಕ್ತರ ಅನುಕೂಲಕ್ಕಾಗಿ ಚಿಕ್ಕಮಗಳೂರು, ತರೀಕೆರೆ, ಕಡೂರು, ಬೇಲೂರು ಬಸ್ ನಿಲ್ದಾಣದಿಂದ ಸರ್ಕಾರಿ ಬಸ್ಸಿನ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ವರ್ಷ ದೀಪಾವಳಿ ನರಕ ಚತುರ್ದಶಿಯಿಂದ ದಿನದಿಂದ ಶುರುವಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಿರೋದ್ರಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ನಮ್ಮ ದೇವಸ್ಥಾನದ ಕಮಿಟಿ ವತಿಯಿಂದ ಮಾಡ್ತಾ ಇದ್ದೀವಿ. ಈಗಾಗಲೇ ನಿನ್ನೆ ಕೂಡ ಡಿ ಸಿ ಅವರು ಮೀಟಿಂಗ್ ಕರೆದಿದ್ದರು. ನಮ್ಮ ಸಮಿತಿಯವರು ಮತ್ತು ಗ್ರಾಮಸ್ಥರು ಮತ್ತು ಎಲ್ಲ ಸಂಬಂಧಪಟ್ಟಂತಹ ಇಲಾಖೆಗಳನ್ನು ಕರೆದು ನಿರ್ದೇಶನವನ್ನು ನೀಡಿದ್ದಾರೆ. ಈ ವರ್ಷ ನರಕ ಚತುರ್ದಶಿಗೆ ಬೇರೆ ಕಡೆಯಿಂದ ಏನು ದೀಪಾವಳಿ ನಮ್ಮ ದೀಪೋತ್ಸವಕ್ಕೆ ಬರುವಂತಹ ಭಕ್ತರಿಗೆ KSRTC ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ವ್ಯವಸ್ಥೆಗೆ ಕಡೂರು, ಬೀರೂರು ಮತ್ತು ಬೇಲೂರು ಹೀಗೆ ಮತ್ತು ಚಿಕ್ಕಮಗಳೂರಿಂದ ಇಲ್ಲಿಗೆ ಒಂದು ಹೆಚ್ಚು ಕಡಿಮೆ ಒಂದು 200-250 ಬಸ್ಗಳನ್ನು ಇಲ್ಲಿಗೆ ಬಿಡಲಿಕ್ಕೆ ಈಗಾಗಲೇ ಏರ್ಪಾಡು ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ. ಬಂದಂತಹ ಭಕ್ತರುಗಳಿಗೆ ಕುಡಿಯೋ ನೀರಿಂದಿರ್ಬೋದು, ಊಟದ ವ್ಯವಸ್ಥೆ ಎಲ್ಲದನ್ನು ಕೂಡ ಮಾಡಿದ್ದೀವಿ. ಏಕೆಂದರೆ ಕಳೆದ 2 ವರ್ಷದಿಂದ ನಾವು ಇಲ್ಲಿ 2-3 ವರ್ಷ ನಾವು ಇಲ್ಲಿ ಕೋವಿಡ್ ಕಾರಣದಿಂದ ನಾವು ಜಾತ್ರಾ ಮಹೋತ್ಸವವನ್ನು ಸ್ಥಗಿತ ಮಾಡಿದ್ದು. ಬರೀ ಗ್ರಾಮಸ್ಥರು ಮತ್ತು ಸಂಬಂಧಪಟ್ಟ ಕಮಿಟಿ ಸದಸ್ಯರು ಮಾತ್ರ ಸೇರಿ ದೀಪೋತ್ಸವನ ಮಾಡಿದ್ವಿ. ಈ ಸರಿ ಸ್ವಲ್ಪ ಭಕ್ತರು ಜಾಸ್ತಿ ಜನ ಸೇರೋ ಒಂದು ಕಾರಣದಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಮತ್ತು ಏನು ಆಂಬುಲೆನ್ಸ್ಗಳು, ಆರೋಗ್ಯ ಇಲಾಖೆಯಿಂದ ಆಂಬುಲೆನ್ಸ್ಗಳನ್ನು ಮತ್ತು ಡಾಕ್ಟರ್ಗಳನ್ನು ಮತ್ತು ಪೊಲೀಸ್ ಇಲಾಖೆಯಿಂದ ಪೊಲೀಸರನ್ನು ಈಗಾಗಲೇ ಎಲ್ಲ ನಿಯೋಜನೆ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಏನು 24ನೇ ತಾರೀಕು ದೀಪೋತ್ಸವಕ್ಕೆ 23ನೇ ತಾರೀಕು ರಾತ್ರಿಯಿಂದನೇ ಭಕ್ತರು ಬೆಟ್ಟನ ಹತ್ತೋದ್ರಿಂದ ರಾತ್ರಿಯಿಂದನೇ ಬಸ್ಗಳನ್ನು ವ್ಯವಸ್ಥೆ ಆಗಿದೆ. ಮತ್ತು ಈಗಾಗಲೇ ಬೆಟ್ಟದಲ್ಲಿ ಸಾಕಷ್ಟು ರೈಲಿಂಗ್ಸ್ ಈ ಹೊಸದಾಗಿ ಬೇರೆ ಮಾಡಿದ್ದೀವಿ. ಈಗ ಮಳೆ ಸ್ವಲ್ಪ ಮಳೆ ಬಂದ್ರೂ ಕೂಡ ಏನು ತೊಂದರೆ ಇಲ್ಲ, ತುಂಬ ಮಳೆ ಬಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತು 24ನೇ ತಾರೀಕು ಸಂಜೆ ದೀಪೋತ್ಸವ ಇರುತ್ತೆ. ಮತ್ತು 25ನೇ ತಾರೀಕು ದೇವಸ್ಥಾನದಲ್ಲೇ ಇಲ್ಲಿ ಎಣ್ಣೆ ಬಟ್ಟೆ ಸುಡೋದು ಮತ್ತು ಬಾಗಿಲು ತೆಗಿಯೋ ಕಾರ್ಯಕ್ರಮ ಹೀಗೆಲ್ಲ ಇರುತ್ತೆ. ಇಲ್ಲೂ ಕೂಡ ಒಂದು 10,000-15,000 ಜನ ಸೇರೋ ಒಂದು ಇದಿದೆ, ಸೇರ್ಬೋದು ಅಂತ ಇದೆ. ಅದಾದಮೇಲೆ ಮತ್ತು 26ನೇ ತಾರೀಕು ನಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಇರುತ್ತೆ. ಅವತ್ತು ಕೂಡ ಒಂದು 10,000-15,000 ಜನ ಸೇರ್ತಾರೆ ಅಂಥೇಳಿ ಒಂದು ಮಾಹಿತಿ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಂದಂಥ ಭಕ್ತರಿಗೆ ಅನ್ನದಾಸೋಹ. ಮೊದಲನೇ ದಿನ ಏನು ಬೆಟ್ಟ ಹತ್ತೋದಕ್ಕೆ ಹೆಚ್ಚು ಕಡಿಮೆ ಒಂದು 80ರಿಂದ 1 ಲಕ್ಷ ಜನ ಸೇರ್ಬೋದು ಅಂಥೇಳಿ ಸೇರ್ಬೋದು ಅಂತ ಒಂದು ನಮ್ಮ ಒಂದು ಉದ್ದೇಶ ಇದೆ, ಸೇರ್ತಾರೆ ಅಂಥೇಳಿ. ಹಾಗೇ ಕೂಡ ಇಲ್ಲಿ 2ನೇ ದಿನವೂ ಕೂಡ ಇಲ್ಲಿ 10,000-15,000 ಜನ ಸೇರ್ತಾರೆ ಅನ್ನೋದೊಂದು ಸೇರ್ಬೋದು. ಸರ್ವಸ್ವರೂಪ ಸರ್ವೇಶಿ ಸರ್ವಶಕ್ತ ಸ್ವರೂಪಿಣಿ ಭಯೋಬೆಸ್ತ್ರಾಯಿನೋ ದೇವಿ ಬಿಂಡಿಗಾ ದೇವಿರಮ್ಮ ನಮೋಸ್ತುತೆ. ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೀಪಾವಳಿಯ ನರಕ ಚತುರ್ದಶಿ ದಿನ ಬೆಟ್ಟದ ಮೇಲೆ ದೇವಿಗೆ ಮಹಾಮಂಗಳಾರತಿ ರುದ್ರಾಭಿಷೇಕದೊಂದಿಗೆ ಪೂಜೆ ನೆರವೇರುತ್ತೆ. ಇದೇ ತಿಂಗಳು 24ನೇ ತಾರೀಕು ಸೋಮವಾರ ಬೆಳಗಿನ ಜಾವ 4 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಭಕ್ತಾದಿಗಳಿಗೆ ಅಲ್ಲಿ ಪೂಜೆಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಬರುವಂಥ ಭಕ್ತಾದಿಗಳು ಶಾಂತಿಯಿಂದ ವರ್ತಿಸಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ನಾವು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ.